ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಶುಭ ಮುಂಜಾನೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪ್ರಜ್ಞಾ ನರ್ಸ್ಗೌಡ ಇವತ್ತು ನಾವು ನಿಮ್ಮ ಸವಿಗನ್ನಡ ಪುಸ್ತಕದ ಎರಡನೇ ತರಗತಿಯ ಕೊನೆಯ ಪದ್ಯವಾದಂಥ ತಾಯಿ ಎಂಬ ಪದ್ಯದ ಕುರಿತು ನಾವಿವತ್ತು ಅಧ್ಯಯನ ಮಾಡೋಣ ಯಾವುದು ಮಕ್ಕಳೇ ತಾಯಿ ಎಂಬ ಪದ್ಯದ ಕುರಿತು ನಾವಿವತ್ತು ಅಧ್ಯಯನ ಮಾಡೋಣ ಪಾಠ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಈ ಪದ್ಯದ ಪಾಠಪೂರ್ವ ಚಟುವಟಿಕೆಯನ್ನ ಕುರಿತು ಅಧ್ಯಯನ ಮಾಡೋಣ ಪಾಠ ಹದಿನೇಳು ತಾಯಿ ಪದ್ಯ ಪಾಠಪೂರ್ವ ಚಟುವಟಿಕೆ ಚಿತ್ರಗಳನ್ನು ಗುರುತಿಸಿ ಕೆಳಗಡೆ ಬರೆಯಿರಿ ಅಂತ ಹೇಳಿದ್ದಾರೆ ಈಗ ಮೊದಲನೇ ಚಿತ್ರದಲ್ಲಿ ಯಾರ ಚಿತ್ರ ಇದೆ ಅಜ್ಜಿ ಎರಡನೇ ಚಿತ್ರದಲ್ಲಿ ಅಜ್ಜ ಅಥವಾ ತಾತ ಆಮೇಲೆ ಅಮ್ಮ ಅಮ್ಮ ಅಂದರೆ ತಾಯಿ ಮತ್ತೆ ಇಂಗ್ಲೀಷ್ನಲ್ಲಿ ಮದರ್ ಆಮೇಲೆ ಇವರು ಅಪ್ಪ ತಂದೆ ಫಾದರ್ ಇವಳು ಮಗಳು ಮಗ ಈ ಚಿತ್ರದಲ್ಲಿ ಯಾರ್ಯಾರಿದ್ದಾರೆ ಅಜ್ಜಿ ಅಜ್ಜ ತಾಯಿ ಅಪ್ಪ ಮಗಳು ಮಗ ಪಾಠಪೂರ್ವ ಚಟುವಟಿಕೆಯನ್ನು ನೋಡಿದ್ರಲ್ಲ ಈಗ ನಾನು ಈ ಪದ್ಯವನ್ನು ರಾಗಬದ್ಧವಾಗಿ ಓದಿಬಿಟ್ಟು ನಿಮಗೆ ಇದರ ಸಾರಾಂಶವನ್ನು ವಿವರವಾಗಿ ಹೇಳ್ಕೊಡ್ತೀನಿ ಎಲ್ಲರೂ ಲಕ್ಷ ಕೊಟ್ಟು ಆಲಿಸ್ತಾ ಹೋಗಿ ಪಾಠ ಹದಿನೇಳು ತಾಯಿ ಇದು ಒಂದು ಪದ್ಯ ಇದೇನು ಪದ್ಯ ತಾಯಿ ಮೀನ್ಸ್ ಇನ್ ಇಂಗ್ಲಿಷ್ ಮದರ್ ತಾಯಿ ಅಂದರೆ ಅಮ್ಮ ಅವ್ವ ಎರಡು ಅರ್ಥ ಕೂಡ ಬರ್ತದ ಓಕೆ ಈ ತಾಯಿ ಪದ್ಯವನ್ನು ಬರೆದ ಕವಿ ಯಾರಂದರೆ ಎ ಕೆ ರಾಮೇಶ್ವರ ಯಾರು ಎ ಕೆ ರಾಮೇಶ್ವರ ಈಗ ಮಕ್ಕಳೇ ನಾನು ಈ ಪದ್ಯವನ್ನು ರಾಗಬದ್ಧವಾಗಿ ಹಾಡು ತೋರಿಸ್ತೀನಿ ಎಲ್ಲರೂ ಕೂಡ ನೀವು ಅದೇ ರೀತಿ ರಾಗಬದ್ಧವಾಗಿ ಹಾಡ್ತಾ ಹೋಗಬೇಕು ಓಕೆ ನಿಮ್ಮ ಬೆರಳನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಇಡ್ತಾ ಹೋಗಿ ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು ಮಗುವ ತನ್ನ ಇಡಿಯ ಜಗವು ಎಂದು ಬಗೆದಳು ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು ಮಗುವ ತನ್ನ ಇಡಿಯ ಜಗವು ಎಂದು ಬಗೆದಳು ದಿನವು ಆಡಿ ಬರಲು ಹೆಮ್ಮೆ ಮಗುವು ಬೇಗ ಬಾರದಿರಲು ಕೂಗಿ ಕರೆವಳು ಮಗುವು ದಿನವು ಆಡಿ ಬರಲು ಹೆಮ್ಮೆ ಪಡುವಳು ಮಗುವು ಬೇಗ ಬಾರದಿರಲು ಕೂಗಿ ಕರೆವಳು ತನ್ನ ನೂರು ಕಷ್ಟ ಸಹಿಸಿ ಮಗುವ ಪೊರೆವಳು ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು ತನ್ನ ನೂರು ಕಷ್ಟ ಸಹಿಸಿ ಮಗುವ ಪೊರೆವಳು ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆವಳು ಮಗುವಿನೊಡನೆ ದಿನದ ಕೆಲಸ ಮಾಡಿ ಬಿಡುವಳು ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆವಳು ಮಗುವಿನೊಡನೆ ದಿನದ ಕೆಲಸ ಮಾಡಿ ಬಿಡುವಳು ಮಗುವು ಅಳಲು ನೊಂದು ತಾನು ಮನದಿ ಕನಲುವಳು ತನ್ನ ಮಗುವ ನೋಡಿ ಎಲ್ಲ ಮರೆವಳು ಮಗುವು ಅಳಲು ನೊಂದು ತಾನು ಮನದಿ ಕನಲುವಳು ತನ್ನ ಮಗುವು ನೋಡಿ ಎಲ್ಲ ಮರೆವಳು ಮಗುವೆ ನಾಳೆ ಪ್ರಜೆ ಎಂದು ನೆನೆವಳು ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿಯಾದಳು ನಾಡ ಪ್ರಜೆಯು ಎಂದು ನೆನೆವಳು ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿಯಾದಳು ತಾಯಿಯಾದಳು ಮಕ್ಕಳೇ ಇಲ್ಲಿವರೆಗೂ ನೀವು ಪದ್ಯವನ್ನು ರಾಗವಾಗಿ ಹಾಡೋದನ್ನೆಲ್ಲ ಕಲ್ಕೊಂಡ್ರಲ್ಲ ಇದೇ ರೀತಿ ಈ ಪದ್ಯವನ್ನು ಬರೆದವರು ಕೆ ರಾಮೇಶ್ವರ ಓಕೆ ವಿದ್ಯಾರ್ಥಿಗಳೇ ಈ ಪಾಠದ ಹಿಂದುಗಡೆ ಬಂದಂಥ ಸಾರಿ ಪಾಠದಲ್ಲಿ ಬಂದಂಥ ಪದಗಳ ಅರ್ಥವನ್ನ ಮತ್ತು ಶಬ್ದಗಳನ್ನು ನಾವೀಗ ನೋಡೋಣ ಓದಿದ ಪದಗಳು ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ತಾಯಿ ಇಡಿಯ, ಪಡುಬಳು ಕೆಲಸ ದಿನದ ಮಗುವ ಬಗೆದಳು ಬಾರದಿರಲು ತಿಂಡಿ ನೊಂದು ಹಡೆದು ದಿನವು, ಕರೆವಳು ಕೊಡುವಳು ಕನಲುಬಳು ಜಗವ ಆಡಿಬರಲು ಪೊರೆವಳು ಕರುಳ ಪ್ರಜೆಯು ಮರೆತಳು ಹೆಮ್ಮೆ ಹಲವು ಕುಡಿಯು ನೆನೆವಳು ಓದಿ ತಿಳಿವಿ ತಿಳಿಯಿರಿ ಅಥವಾ ಹೊಸ ಪದಗಳ ಅರ್ಥ ಕನಲುವಳು ಅಂದರೆ ಸಂಕಟಪಡುವಳು ಪಡುವಳು ಇಡೀ ಅಂದರೆ ಪೂರ್ಣ ಬಗೆವಳು ಅಂದರೆ ತಿಳಿವಳು ಪೊರೆವಳು ಅಂದರೆ ಕಾಪಾಡುವಳು ಮಕ್ಕಳೇ ಇಲ್ಲಿವರೆಗೂ ನೀವು ಈ ಪಾಠದಲ್ಲಿ ಬಂದಿರುವಂತಹ ಪದಗಳನ್ನು ಮತ್ತು ಹೊಸ ಪದಗಳ ಅರ್ಥಗಳ ಬಗ್ಗೆ ಅಧ್ಯಯನ ಮಾಡಿದ್ರಿ ಈಗ ನಾನು ಈ ಪಾಠದ ಸಾರಾಂಶವನ್ನು ವಿವರಿಸ್ತಾ ಹೋಗ್ತೀನಿ ನೀವು ನಿಮ್ಮ ಪುಸ್ತಕದಲ್ಲಿ ಬೆರಳನ್ನು ಇಡ್ತಾ ಸಾರಾಂಶವನ್ನು ಕೇಳ್ತಾ ಹೋಗಬೇಕು ಓಕೆ ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು ಮಕ್ಕಳೇ ತಾಯಿ ಅಂದರೆ ಮದರ್ ಅವ್ವ ಅಮ್ಮ ಒಬ್ಬಳ ಅಮ್ಮ ಒಂದು ಮಗುವನ್ನು ಹೆತ್ತು ಇಡೀ ಜಗತ್ತನ್ನೇ ಮರಿತಾಳೆ ಅಂದ್ರೆ ಮಗು ಅಂದರೆ ಅವಳಿಗೆ ಅಷ್ಟು ಶ್ರೇಷ್ಠ ಆಗಿರ್ತದೆ ಮಗು ಅಂದರೆ ಏನಾಗಿರ್ತದೆ ಅವಳಿಗೆ ಅಷ್ಟೊಂದು ಶ್ರೇಷ್ಠ ಆಗಿರ್ತದ ನನ್ನ ಮಗುನೇ ನನಗೆ ಇಡೀ ಜಗತ್ತಿದ್ದಂಗೆ ವರ್ಲ್ಡ್ ಇದ್ದಂಗೆ ಇಡೀ ವಿಶ್ವವೇ ನನ್ನ ಮಗು ನನ್ನ ಈ ಜಗತ್ತು ನನಗೆ ಯಾವುದು ಬೇಡ ನನ್ನ ಮಗುವೇ ನನಗೆ ಪ್ರಪಂಚ ಅಂಥೇಳಿ ತಾಯಿ ಈ ಜಗತ್ತನ್ನೇ ಮರಿತಾಳೆ ಇಲ್ಲ ನೋಡ್ರಿ ಮಗುವ ತನ್ನ ಇಡೀ ಜಗವು ಎಂದು ಬಗೆದಳು ಈ ನನ್ನ ಪುಟ್ಟ ಮಗುವೇ ಏನಾಗಿದೆ ಅಂದ್ರೆ ನನ್ನ ಜಗತ್ತು ವಿಶ್ವ ಅಂದರೆ ತಾಯಿ ಒಂದು ಮಗುವನ್ನು ಹೆತ್ತು ಇಡೀ ಜಗತ್ತನ್ನೇ ಫಾರ್ಗಟ್ ಅವಳು ಇಡೀ ವಿಶ್ವ ವರ್ಡನ್ನೇ ಫಾರ್ಗಟ್ ಮಾಡ್ತಾಳೆ ಅಂದ್ರೆ ಇಡೀ ಜಗತ್ತನ್ನೇ ಅವಳು ಮರೆತು ಬಿಡ್ತಾಳೆ ಮಗು ಬುದ್ಧಿನವು ಆಡಿ ಬರಲು ಹೆಮ್ಮೆ ಪಡುವಳು ತನ್ನ ಮಗು ಪುಟ್ಟದಾದ ಮಗು ಆಡಿ ಬಂದ ತಕ್ಷಣ ಅವಳಿಗೆ ಬಹಳ ಹೆಮ್ಮೆ ಆಗ್ತದ ನೋಡ್ರಿ ನೀವು ಕೂಡ ನಿಮ್ಮ ತಂದೆ ತಾಯಿ ನೀವು ಎಲ್ಲಾದ್ರೂ ಆಡಿ ಬಂದ್ರ ಬಾ ಬಾಮಗು ಈಗ ಆಡಿ ಕೈ ಕಾಲು ತೊಳ್ಕೊ ಅಂತ ಊಟ ಬಾ ಅಂತ ಎಷ್ಟು ಮುದ್ದು ಮುದ್ದಾಗಿ ಕರೀತಾಳಲ್ಲ ಅವಳಿಗೆ ತನ್ನ ಮಗು ತಾಯಿಗೆ ತನ್ನ ಪುಟ್ಟ ಮಗು ಆಟ ಆಡಿ ಬಂದ್ರೆ ಬಹಳ ಖುಷಿ ಆಗ್ತದ ಸಂತೋಷ ಆಗ್ತದ ಮಗು ಬೇಗ ಬಾರದಿರಲು ಕೂಗಿ ಕರಿವಳು ನೋಡ್ರಿ ನೀವೆಲ್ಲಾದರೂ ಹೊರಗೆ ಹೋಗಿರ್ತೀರಿ ಆವಾಗ ನಿಮ್ಮಮ್ಮ ಕರಿತಿರ್ತಾಳು ಬೇಗ ಬಾ ಎಲ್ಲಿ ಹೋಗಿದ್ದಿ ಅಂಥೇಳಿ ನಿಮ್ಮನ್ನ ಜೋರು ಜೋರಲೆ ಕೂಗಿ ಕರಿತಿರ್ತಾಳು ಬಾ ಇನ್ನು ಸಾಕು ಆಟ ಆಡೋದ ಅಂಥೇಳಿ ನಿಮ್ಮನ್ನ ಕರಿತಾ ಇರ್ತಾಳಲ್ಲ ನೀವು ಒಂದು ಸ್ವಲ್ಪ ಲೇಟಾಗಿ ಬರೋದು ಲೇಟ್ ಆಯ್ತು ಅಂದ್ರೂ ನೀವು ಎಲ್ಲಿರ್ತಿರಲ್ಲ ಅಲ್ಲೇ ಹುಡುಕಾಡ್ಕೊಂಡು ಬರ್ತಾರಲ್ಲ ಅಮ್ಮ ಅದೇ ರೀತಿ ನೀವು ಮಗು ಒಂದು ಪುಟ್ಟ ಮಗು ಬರದೇ ಇದ್ರೆ ತಾಯಿ ಏನು ಮಾಡ್ತಾಳಂದ್ರೆ ಕೂಗಿ ಕೂಗಿ ಕರೀತಾಳು ತನ್ನ ನೂರು ಕಷ್ಟ ಸಹಿಸಿ ಮಗುವ ಪೊರೆವಳು ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು ತನ್ಗೇನು ಎಷ್ಟು ಕಷ್ಟ ಇದ್ದರೂ ಸಹಿತ ನಿಮ್ ನಿಮಗೇನು ನೋವಿದೆ ಅದನ್ನು ಅವಳು ಏನು ಅಂದ್ರೆ ಬೇಗ ಪರಿಹರಿಸ್ತಾಳು ಅಂದ್ರೆ ನನ್ನ ಮಗುಗೆ ಜ್ವರ ಬಂದವು ಆರೋಗ್ಯ ಸರಿ ಇಲ್ಲ ನಿನಗೇನೋ ಒಂದು ವಸ್ತು ಹೇಳಿ ಅಮ್ಮ ಏನು ಮಾಡ್ತಾಳಂದ್ರೆ ತನಗೆ ಇಷ್ಟು ಕಷ್ಟ ಇದ್ದರು ಮನೆಯಲ್ಲಿ ದುಡ್ಡು ಇಲ್ಲದೇ ಇದ್ದರು ಮನೆಯಲ್ಲಿ ತಿಂಡಿ ಮಾಡೋಕೆ ಏನೂ ಒಂದು ವಸ್ತು ಇಲ್ಲದೇ ಇದ್ದರೂ ಕೂಡ ಅಮ್ಮ ಏನು ಮಾಡ್ತಾಳಂದ್ರೆ ತಂದೆಗೆ ಹೇಳಾದರೂ ಕೂಡ ಅದನ್ನು ತರಿಸಿ ಏನು ಮಾಡ್ತಾಳು ನಿಮ್ಗೆ ಆ ತಿಂಡಿಯನ್ನು ಮಾಡಿಕೊಡ್ತಾಳು ಆ ವಸ್ತುವನ್ನು ತ ತರಿಸಿ ಕೊಡ್ತಾಳು ತನಗೆ ಬೇಕಾದಷ್ಟು ಕೆಲಸ ಇರಲಿ ಅಮ್ಮಗೆ ಆದರೂ ಕೂಡ ಅವಳು ಏನು ಮಾಡ್ತಾಳಂದ್ರೆ ನೀವು ಹಸಿದು ಬಂದಿರಿ ಅಂಥೇಳಿ ತಿಂಡಿ ಕೊಡ್ತಾಳು ತಿಂಡಿ ಅಂದ್ರೆ ಒಂದು ಸ್ವಲ್ ಈ ಫಾರ್ ಎಕ್ಸಾಂಪಲ್ ಒಂದು ಬಿಸ್ಕಿಟ್ ಒಂದೇ ಇತ್ತು ಅಂತ ತಿಳ್ಕೊರಿ ಮನೆಯಲ್ಲಿ ನೀವ ತಿಂದಿರ್ತೀರಿ ಆಲ್ರೆಡಿ ಅದು ಅಮ್ಮಾಗ ಹೇಳಿ ಇಟ್ಟಿರ್ತೀರಿ ಆವಾಗ ಅಮ್ಮ ಏನು ಮಾಡ್ತಾರೆ ಅಂದ್ರೆ ತನ್ನ ಪಾಲಿಂದನೂ ಕೂಡ ಹಾಕಿ ನಿಮ್ಗೆ ಕೊಡ್ತಾಳು ಮನೆಯಲ್ಲಿ ಏನಾದರೂ ಎಕ್ಸ್ಟ್ರಾ ನಿಮಗೆ ಇಷ್ಟ ಆಗಿದ ವಸ್ತು ಅಮ್ಮನ ಪಾಲಿಂದ ಇದ್ರೂ ಕೂಡ ತಂದೆ ತಾಯಿ ಏನು ಮಾಡ್ತಾರಂದ್ರೆ ಅವರ ತನ್ನ ಮಕ್ಕಳು ತಿನ್ನಲಿ ಹೇಳಿ ಅವಳೆ ಅವರು ಹಾರೈಸ್ತಾರೆ ಯಾವಾಗಲೂ ತಮ್ಮ ಮಕ್ಕಳು ಸುಖವಾಗಿರಲಿ ಅವ್ರ ಸಂತೋಷದಿಂದ ಇರ್ಲಿ ಅಂತೇಳೆ ತಂದೆ ತಾಯಿ ಯಾವಾಗಲೂ ಹಾರೈಸ್ತಾರ ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆವಳು ಮಗುವಿನೊಡನೆ ದಿನದ ಕೆಲಸ ಮಾಡಿ ಬಿಡುವಳು ಮಗು ನನ್ನ ಕರುಳ ಕುಡಿಯದಳು ಅಂಥೇಳಿ ಅಕ್ಕಿ ತನ್ನ ನೋವನ್ನೆಲ್ಲ ಮರಿತಳು ಆ ಮಗು ನಗ್ತಾ ನಗ್ತಾ ಆಟ ಆಡ್ತಿದ್ರ ಅಕ್ಕಿ ತನ್ನ ನೋವು ಏನೂ ಕಷ್ಟ ಇದ್ರು ಅದನ್ನ ಮರೆತು ಬಿಡ್ತಾಳು ಮತ್ತು ಮಗುವಿನೊಡನೆ ಆಟ ಆಡಿ ಮಗು ನೋಡ್ ಮಗುವಿನೊಡನೆ ಆಟ ಆಡ್ತಾ ಆಡ್ತಾ ಮಗುವಿನ ಎಲ್ಲ ಕೆಲಸವನ್ನ ಮಾಡ್ತಾ ಏನ್ ಮಾಡ್ತಾಳಂದ್ರ ತನ್ನ ಕೆಲಸನೂ ಕೂಡ ಮಾಡ್ತಾ ಇರ್ತಾಳು ಮಗುವು ಅಳಲು ನೊಂದು ತಾನು ಮನದಿ ಕನಲುವಳು ತನ್ನ ಮಗುವ ನೋಡಿ ಎಲ್ಲ ಮರೆವಳು ತನ್ಗೇನೂ ಸಂಕಷ್ಟ ಇದ್ರು ಏನು ಮಾಡ್ತಾಳಂದ್ರೆ ಆ ಸಂಕಷ್ಟ ದುಃಖವನ್ನು ಎಲ್ಲ ಮರೆತು ತನ್ನ ಮನದಲ್ಲಿ ತನ್ನ ಇಟ್ಕೊಂಡು ಅವಳು ಏನು ಮಾಡ್ತವ ಮಾಡ್ತಾಳಂದ್ರೆ ಮಗುವನ್ನು ರಮಿಸ್ತಾಳು ಮಗು ಅಳ್ತಾ ಇದ್ರೆ ಅಕ್ಕಿಗೆ ಏನಾಗ್ತದಂದ್ರೆ ನೋವು ನನ್ನ ಮಗು ಅಳ್ತಾ ಇದೆಯಲ್ಲ ಯಾಕೆ ಅಳ್ತಾ ಇದೆ ಅಂಥೇಳಿ ತಾನೂ ಕೂಡ ಮನದಲ್ಲಿ ಏನು ಮಾಡ್ತಾ ಅನ್ನ ಮನಸ್ಸೊಳಗೆ ಸಂಕಟವನ್ನು ಪಡ್ತಾಳು ಸಂ ಮನಸ್ಸಿನಲ್ಲಿ ನೊಂದ್ಕೊತಾಳು ಮಗು ಮಗುವ ಮುಖವ ನೋಡಿ ಅಕ್ಕೇನ್ ಮಾಡ್ತಾಳಂದ್ರೆ ತನ್ನ ಸಂಕಟವನ್ನ ಕೂಡ ಮರಿತಾಳು ಮಗುವಿನ ಹಾಳೆ ನಾಡ ಪ್ರಜೆಯು ಎಂದು ನೆನೆವಳು ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿಯಾದಳು ಮಗುವಿನ ಹಾಳೆ ನಾಡ ಪ್ರಜೆ ನಮ್ಮ ನಾಡಿನ ಪ್ರಜೆ ಈ ನನ್ನ ಕಂದ ಈ ನನ್ನ ಮುದ್ದು ಮಗು ಅಂಥೇಳಿ ಏನು ಮಾಡ್ತಾನಂದ್ರೆ ಎತ್ತರವಾಗಿ ಬೆಳೆದ್ಬಿಟ್ಟ ಈ ಮುಂದೆ ಎಲ್ಲರಿಗೂ ಹೆಸರನ್ನು ತರುವಂಥ ವ್ಯಕ್ತಿ ಆಗ್ತಾನೋ ಒಳ್ಳೆಯ ಪ್ರಜೆ ಆಗ್ತಾಳು ಅಂಥೇಳಿ ತನ್ನ ತಾಯಿ ನಂಬಿಕೆಯನ್ನು ಇಟ್ಕೊಂಡಿರ್ತಾಳು ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿಯಾದಳು ಈ ಜಗಕ್ಕೆ ಒಂದು ಪ್ರಸಿದ್ಧವಾದಂಥ ವ್ಯಕ್ತಿ ಆಗ್ತಾನು ನನ್ನ ಮಗ ಹೇಳಿ ಏನು ಮಾಡ್ತಾ ಅಂದ್ರೆ ತಾಯಿ ಇಡೀ ಪ್ರಪಂಚಕ್ಕ ಒಂದ ಮುದ್ದಾದ ಮಗುವನ್ನು ಕೊಡ್ತಾಳು ಅಂಥೇಳಿ ಕವಿ ತಾಯಿಯ ಕುರಿತು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ವಿವರಿಸಿದರು ಇದನ್ನು ಯಾರು ಬರೆದಿದ್ದಾರೆ ಎ ಕೆ ರಾಮೇಶ್ವರ ಓಕೆ ಮಕ್ಕಳೇ ಇಲ್ಲಿವರೆಗೂ ನೀವು ತಾಯಿ ಪದ್ಯದ ಸಾರಾಂಶವನ್ನು ಆಲಿಸಿದ್ರಲ್ಲ ಓಕೆ ಇಲ್ಲಿಗೆ ನಿಮ್ಮ ತರಗತಿ ಮುಕ್ತಾಯವಾಯಿತು ಧನ್ಯವಾದಗಳು ವಿದ್ಯಾರ್ಥಿಗಳೇ